ಎಸ್, ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ತಿಪಟೂರಿನಲ್ಲಿ ಕಚೇರಿ ಒಂದು ಬೀಗ ಮುರಿದು ಕಳ್ಳರು ಕಳ್ಳತನ ಮಾಡಿದ್ದಾರೆ. ಯಾವ ಕಚೇರಿ, ಯಾತಕ್ಕಾಗಿ ಅಲ್ಲಿ ಕಳ್ಳತನ ಮಾಡಿದ್ರು, ಏನೇನ್ ದೋಚಿದ್ದಾರೆ ಕಳ್ಳರು ಅನ್ನೋಂತ ಒಂದು ಬ್ರೇಕಿಂಗ್ ನ್ಯೂಸ್ ಈಗ ಲಭ್ಯ ಆಗ್ತಾ ಇದೆ. ಬನ್ನಿ ನೋಡೋಣ. ತಿಪಟೂರಿನಲ್ಲಿ ಎಪಿಎಂಸಿ ಮಾರುಕಟ್ಟೆಯಲ್ಲಿರುವಂತಹ ಅಧಿಕಾರಿಯ ಕಚೇರಿ ಬೀಗವನ್ನು ಮುರಿದು ಕಳವು ಮಾಡಲಾಗಿದೆ. ತಿಪಟೂರಿನ ಎಪಿಎಂಸಿ ಮಾರುಕಟ್ಟೆಯ ಕೊಬ್ಬರಿ ಯಾರ್ಡ್ನಲ್ಲಿ ಈ ಒಂದು ಘಟನೆ ನಡೆದಿದೆ. ಇನ್ನು ಟಿಎಪಿಸಿಎಂಎಸ್ ಲಿಮಿಟೆಡ್ನ ಕಚೇರಿಯ ಬಾಗಿಲನ್ನು ಮುರಿದು ಕಳತನ ನಡೆಸಲಾಗಿದೆ. ಸುಮಾರು 53,000 ನಗದನ್ನು ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ. ಬೀರುವಿನ ಬೀಗ ಮುರಿದು ದಾಖಲಾತಿಗಳನ್ನೆಲ್ಲ ಚಲ್ಲಾಪಿಲ್ಲಿ ಮಾಡಿದ್ದಾರೆ. ಇನ್ನು ಈ ಒಂದು ಘಟನೆ ರಾತ್ರಿ ನಡೆದಿದೆ. ಸ್ಥಳಕ್ಕೆ ಟಿಎಪಿಸಿಎಂಎಸ್ ಅಧ್ಯಕ್ಷ ಶಂಕರ್ ಮೂರ್ತಿ ಭೇಟಿ ನೀಡಿದ್ದಾರೆ. ತಿಪಟೂರು ನಗರ ಠಾಣೆ ವೃತ್ತ ನಿರೀಕ್ಷಕರಾದ ಶ್ರೀಶೈಲ ಕುಮಾರ್ ಹಾಗೆ ಪಿಎಸ್ಐ ದ್ರಾಕ್ಷಣಮ್ಮ ಭೇಟಿ ನೀಡಿ ಸ್ಥಳ ಮಹಜರ್ ನಡೆಸಿದ್ದಾರೆ. ಈ ಸಂಬಂಧ ತಿಪಟೂರು ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ನಗರ ಮತ್ತು ತಾಲೂಕಿನಾದ್ಯಂತ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಇನ್ನು ತಾಲೂಕು ಆಡಳಿತ ಕಣ್ಮುಚ್ಚಿ ಕುಳಿತಿದೆ, ಆದರೂ ಕೂಡ ಯಾವುದೇ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ ಪೊಲೀಸ್ ಇಲಾಖೆ ಅಂತ ಸಾರ್ವಜನಿಕರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಘಟನೆ ಬೆನ್ನಲ್ಲೇ. ಸೊ ನೀವೀಗ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ, ತಿಪಟೂರು ಟಿಎಪಿಸಿಎಂಎಸ್ ಕಚೇರಿ ಬೀಗವನ್ನ ಮುರಿದು ಕಳ್ಳರು ಕಳತನ ಮಾಡಿದ್ದಾರೆ. 53,000 ರೂಪಾಯಿ ನಗದನ್ನ ದೋಚಿದ್ದಾರೆ. ಬೀರುನಲ್ಲಿ ಇಟ್ಟಿದ್ದಂತಹ ಅಮೌಂಟ್ ಇದಾಗಿರುತ್ತೆ. ಸೊ ಈ ಸಂದರ್ಭದಲ್ಲಿ ಅಲ್ಲಿದ್ದಂಥ ಕಡತಗಳನ್ನೆಲ್ಲ ಎಲ್ಲ ಕಿತ್ತು ಬಿಸಾಕಿದ್ದಾರೆ. ಸೊ ಹೇಗೆ ಬಾಗಿಲು ಮುರಿದು ಅವರು ಬೀಗ ಮುರಿದು ಒಳಗೆ ಹೋಗಿದ್ದಾರೆ ಅನ್ನೋದನ್ನ ನೀವಿಲ್ಲಿ ನೋಡಬಹುದು. ಸೊ ಈ ದೃಶ್ಯ ಕಂಡು ಬರ್ತಾ ಇರುವಂಥದ್ದು ತಿಪಟೂರು ಟಿಎಪಿಸಿಎಂಎಸ್ ಕಚೇರಿಯ ದೃಶ್ಯ. ಇದು ಕೊಬ್ಬರಿ ಮಾರುಕಟ್ಟೆ ಯಾರ್ಡ್ನಲ್ಲಿ ಈ ಒಂದು ಎಪಿಎಂಸಿ ಯಾರ್ಡ್ನಲ್ಲಿ ನಡೆದಿರುವಂತಹ ಘಟನೆ ಇದಾಗಿರುತ್ತೆ. ಬೀರುವಿನ ಬೀಗವನ್ನು ಕೂಡ ಮುರಿದಿದ್ದಾರೆ ಕಳ್ಳರು, 53,000 ರೂಪಾಯಿ ನಗದನ್ನು ಕೂಡ ದೋಚಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ಇತ್ತೀಚೆಗೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅಂತ ಅಲ್ಲಿನ ಗ್ರಾಮಸ್ಥರು ಸಾರ್ವಜನಿಕರು ಕೂಡ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ನೋಡೋದಾಯ್ತು ಅಂತಂದ್ರೆ ಈ ತರ ಎಪಿಎಂಸಿ ಯಾರ್ಡ್ನಲ್ಲೇ ಈ ಒಂದು ಕಳ್ಳತನ ನಡೆದಿರುವಂಥದ್ದು. ಸೊ ಯಾವುದೇ ಸಿಸಿ ಕ್ಯಾಮ್ರಾಗಳಿಲ್ಲ ಅಂತ ನಿಯರ್ ಬೈ ಪೊಲೀಸರು ಏನು ತನಿಖೆ ಶುರು ಮಾಡಿದಾರ, ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ತನಕ? ಮೇಡಮ್, ಪೊಲೀಸರು ಸ್ಥಳಕ್ಕೆ ಪರಿಶೀಲನೆ ಮಾಡಿದ್ದಾರೆ, ಸ್ಥಳಕ್ಕೆ ಭೇಟಿ ನೀಡಿ. ಏನು ಇವಾಗ ಟಿಎಪಿಸಿಎಂಎಸ್ ಕಚೇರಿನಲ್ಲಿ ಬೀಗ ಮುರಿದು 50,000 ರೂಪಾಯಿ ದುಡ್ಡನ್ನ ಕಳ್ಳತನ ಮಾಡಿದ್ದಾರೆ. ಈ ಟಿಎಪಿಸಿಎಂಎಸ್ ಕಚೇರಿ ಇರೋದು ಎಪಿಎಂಸಿ ಆವರಣದಲ್ಲೇ ಇದೆ ಮೇಡಮ್. ನಗರದಲ್ಲೇನೆ ಅತಿ ಹೆಚ್ಚು ಆರ್ಥಿಕ ವಹಿವಾಟು ನಡೆಯುವಂತ ಸ್ಥಳ ತಿಪಟೂರು ಎಪಿಎಂಸಿ. ಪ್ರತಿ ದಿನ ಕೋಟಿಗಟ್ಟಲು ವ್ಯವಹಾರ ನಡೆಯುವಂತ ಎಪಿಎಂಸಿ ಆವರಣದಲ್ಲಿ ಸರಿಯಾದ ಸೆಕ್ಯೂರಿಟಿ ವ್ಯವಸ್ಥೆ ಇಲ್ಲ. ಆ ಕಾರಣಕ್ಕೋಸ್ಕರ ಈ ತರ ನಿರಂತರವಾಗಿ ಕಳೆದ 6 ತಿಂಗಳ ಒಂದು 2-3 ಇದೇ ತರ ಎಪಿಎಂಸಿ ಆವರಣದಲ್ಲೇನೆ ಕಳ್ಳತನ ಪ್ರಕರಣ
ಹೆಸರಿದಾವೆ ನಗರದಲ್ಲಿ ಮನೆ ಕಳ್ತನ ಮತ್ತೆ ಸರ ಕಳ್ತನ ವಾಹನ ಕಳ್ತನಗಳು ನಿರಂತರವಾಗಿ ನಡೆಯತಲೇ ಇದಾವೆ ಮೇಡಂ ಓಕೆ ಆದರೆ ಪೊಲೀಸ್ ವ್ಯವಸ್ಥೆ ಈ ಬಗ್ಗೆ ಯಾವುದೇ ತರದಂತ ಸ್ಟ್ರಿಕ್ಟ್ ಆದಂತ ಒಂದು ಕ್ರಮ ತಾಂಡಿಲ್ಲ ಆ ಕಾರಣಕ್ಕೋಸ್ಕರನೇ ಕಳ್ತನ ಪ್ರಕರಣಗಳು ಜಾಸ್ತಿ ಆಗೋದಕ್ಕೆ ಕಾರಣ ಆಗೈತೆ ಸೋ ಈಗ ಎಪಿಎಂಸಿ ಮಾರುಕಟ್ಟೆ ಅವರು ಅವರಾದರೂ ಎಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಏನು ಅಳವಡಿಸಿಲ್ವಾ ಅಲ್ಲಿ ಕಚೇರಿ ಸುತ್ತ ಆವರಣದಲ್ಲಿ ಅಂತ ಪೊಲೀಸರಿಗೆ ಸಿಗಕ್ಕೆ ಏನು ಹಾಕಿದ್ದಾರೆ ಆದರೆ ಏನು ಪೂರ್ವ ದಿಕ್ಕಲ್ ಬರುತ್ತೆ ಆ ಇದರ ಗೇಟ್ ಅಲ್ಲಿ ಮಾತ್ರ ಸೆಕ್ಯೂರಿಟಿ ಇರುತ್ತೆ ಇಲ್ಲಿ ಸೆಕ್ಯೂರಿಟಿ ಇರಲ್ಲ ಮೇಡಂ ಸೆಕ್ಯೂರಿಟಿ ಯಾರನ್ನು ಇಲ್ಲಿ ಇದು ಮಾಡ್ತಾ ಇಲ್ಲ ಸೆಕ್ಯೂರಿಟಿ ಅರೇಂಜ್ ಆಗಿದೆ ಅದನ್ನು ಇಲ್ಲಿ ಸೆಕ್ಯೂರಿಟಿ ಸರಿ ಕೆಲಸ ಮಾಡ್ತಾ ಇಲ್ಲ ಎಪಿಎಂಸಿ ಆವರಣದಲ್ಲಿ ಸೋ ಹಾಗಾದ್ರೆ ಇದೆಲ್ಲ ತೀರಾ ಒಳನೋಟ ಗೊತ್ತಿರೋರೇ ಮಾಡಿರುವಂತ ಒಂದು ಕೆಲಸ ಇರಬಹುದು ಒಂದು ಕಳ್ಳತನ ಇರಬಹುದು ಅಂತ ಯಾರೋ ಹೊಸಬ್ರು ಅಥವಾ ಹೊರಗಿನಿಂದ ಬಂದಿದ್ದಾರೆ ಅನ್ನೋದಕ್ಕಿಂತ ಈ ಬಗ್ಗೆ ತುಂಬಾ ಫಾಲೋ ಅಪ್ ಮಾಡಿದ್ದಾರೆ ಯಾರೋ ಅವರು ಮಾಡಿರಬಹುದು ಈ ಒಂದು ಕೃತ್ಯನ ಅನ್ಸಬಹುದು ಅಂತ ಬಹುಶಃ ಹೌದು ಮೇಡಂ ಯಾರಾದರೂ ಅನುಭವ ಇರೋರೇ ಈ ಕೆಲಸ ಮಾಡಿರ್ತಾರೆ ಆದ್ರೆ ಇಲ್ಲಿ ನಿರಂತರವಾಗಿ ಕಳ್ಳತನಗಳು ನಡೆಯತಲೇ ಇದಾವೆ ಮನೆ ಕಳ್ಳತನಗಳು ಮೂರು ನಾಲ್ಕು ಆಗಿದೆ ಈ ತಿಂಗಳಲ್ಲಿ ಎರಡು ಕಳ್ಳತನಗಳು ಆಗಿದೆ ನಗರದಲ್ಲಿ ಅದೇ ತರ ಈಗ ಎಪಿಎಂಸಿ ಆವರಣದಲ್ಲಿ ಸುಮಾರು ಹಿಂದೆ ಒಂದ್ಸರಿ ಅಂಗಡಿ ಬೀಗ ಮುರಿದು ಕಳ್ಳತನ ಮಾಡಿದ್ರು ಇವತ್ತು ಕೆಪಿಸಿಎಂಎಸ್ ಅಲ್ಲಿ 50,000 ನಗದು ಇದನ್ನ ಮಾಡಿದ್ದಾರೆ ಕಚೇರಿ ದಾಖಲೆಗಳನ್ನ ಕಳವು ಮಾಡಿದ್ದಾರೆ ಈ ಬಗ್ಗೆ ಪೊಲೀಸ್ ಇಲಾಖೆ ಕಠಿಣವಾದ ಕ್ರಮ ತಗೊಂಬೇಕು ಕಳ್ಳರು ನಡೆಯೋದಕ್ಕೆ ಪೊಲೀಸರು ಮಹಜರ್ ಮಾಡಕ್ ಬಂದಾಗ ಮಾಧ್ಯಮದವರು ಈ ಪ್ರಶ್ನೆ ಕೇಳಿಲ್ವಾ ಯಾಕೆ ಈ ತರದ ಪ್ರಕರಣಗಳು ಮರುಕಳಿಸ್ತಾನೆ ಇದೆ ನೀವೇನು ಕ್ರಮವನ್ನು ತಗೊಂಡಿದ್ದೀರಾ ಅನ್ನೋ ಪ್ರಶ್ನೆಗೆ ಏನಾದ್ರು ಉತ್ತರಿಸಿದ್ರಾ ಪೊಲೀಸರು ಆ ಸಂದರ್ಭದಲ್ಲಿ ಹೌದು ಮೇಡಂ ಎಪಿಎಂಸಿ ಟಿಎಪಿಸಿಎಂಎಸ್ ಅಧ್ಯಕ್ಷರು ಏನಿದ್ದಾರೆ ಅವರನ್ನು ಸಹ ಇದ್ರ ಬಗ್ಗೆ ನೀವು ಸೆಕ್ಯೂರಿಟಿ ಇದನ್ನ ಮಾಡಬೇಕು ಬಿಗಿಗೊಳಿಸಬೇಕು ಅಂತ ಎಲ್ಲ ಕ್ವಶನ್ ಮಾಡಿ ಮಾತಾಡಿದ್ದಾರೆ ಓಕೆ ಸಾರ್ವಜನಿಕರು ನಗರದಲ್ಲಿ ಏನು ಕಳ್ಳತನ ಪ್ರಕರಣಗಳು ನಡೀತಾ ಇದಾವೆ ಇದನ್ನ ಮೊದಲು ತಪ್ಪಿಸಬೇಕು ಪೊಲೀಸ್ ಇಲಾಖೆ ಅಂತ ಹೇಳಿ ಒತ್ತಾಯ ಮಾಡಿದ್ರು ಮೇಡಂ ಓಕೆ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಓಕೆ ಇಸಿಗೆ ಮತ್ತೊಂದು ಬ್ರೇಕಿಂಗ್